ಸಚಿವ ಆರ್ ಬಿ ತಿಮ್ಮಾಪುರಗೆ ಪ್ರೀತಂ ಸವಾಲು ಪ್ರೀತಮ್ ಗೌಡ ಪ್ರಕಾರ ಹರಕೆಯ ಕುರಿ ಯಾರು ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಚುನಾವಣೆಯಲ್ಲಿ ಸೋತು ಒಂದಷ್ಟು ಸೈಲೆಂಟ್ ಆಗಿದ್ದಂತ ಪ್ರೀತಮ್ ಗೌಡ್ರಿಗೆ ಒಂಥರ ಮಿಂಚಿನ ಸಂಚಲನ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರ ಆಗಿರೋ ಬಳಿಕ ಹಾಸನ ಅನ್ನೋ ಸಾಮ್ರಾಜ್ಯದಲ್ಲಿ ದೇವೇಗೌಡರ ಸಾಮ್ರಾಜ್ಯದಲ್ಲಿ ಆ ಸಾಮ್ರಾಜ್ಯವನ್ನ ಪತನ ಮಾಡಿ ತಾನು ಪಟ್ಟಾಭಿಷೇಕವನ್ನ ಅಲಂಕರಿಸಿ ಐದು ವರ್ಷಗಳ ಕಾಲ ಶಾಸಕರಾಗಿ ಆಡಳಿತವನ್ನು ಮಾಡಿದವರು ಪ್ರೀತಂ ಗೌಡ್ರು ಯೇಮಾವತಿ ನಗರದವ್ರು ಬತ್ತಿರೋ ಒಳನರಸಿಪುರದವ್ರು ಬತ್ತಿರೋ ಬನ್ನಿ ಕಮಾನ್ ಕಮಾನ್ ಅಂದರು ಪ್ರೀತಮ್ ಗೌಡ್ರು ಸೋತರು ಯಾರು ಕೂಡ ಅಂದುಕೊಳ್ಳದಂಥ ಫಲಿತಾಂಶ ಇಡೀ ರಾಜ್ಯದಲ್ಲಿ ಕರ್ನಾಟಕದ ಲೆಕ್ಕಾಚಾರದಲ್ಲಿ ಮೋದಿಯವ್ರ ಲೆಕ್ಕಾಚಾರನೇ ಉಲ್ಟಾಗೋಯ್ತು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಈಗ ಪ್ರೀತಮ್ ಗೌಡ್ರದ್ದೇನು ವಿಶೇಷ ಅಲ್ಲ ಚುನಾವಣೆಯಲ್ಲಿ ಸೋತರೂ ಕೂಡ ನಾನು ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತ ಅಂತ ಬಿ ಜೆ ಪಿಯಲ್ಲಿ ದೊಡ್ಡ ನಾಯಕರಾಗಿ ಬೆಳೆಯುವಂಥ ದೂರದೃಷ್ಟಿಯನ್ನು ಇಟ್ಕೊಂಡಿರೋ ಕೆಲವೇ ಕೆಲವು ನಾಯಕರಲ್ಲಿ ಪ್ರೀತಮ್ ಗೌಡ್ರು ಒಬ್ಬರು ಇದೀಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಕೇಳಬೇಕಾ ಕೌಂಟ್ರಿಗೆ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೆ ಸರಿಯಾಗಿ ಕೌಂಟರ್ ಕೊಡೋದ್ರಲ್ಲಿ ಪ್ರೀತಮ್ ಗೌಡರು ಎತ್ತಿದ ಕೈ ಇತ್ತೀಚೆಗಷ್ಟೇ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ ಅವರು ಮಾತಾಡ್ತಾ ಬಿ ಜೆ ಪಿಯಲ್ಲಿ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಆದಂಥ ಪರಿಸ್ಥಿತಿ ವಿಜಯೇಂದ್ರ ಅವ್ರಿಗೂ ಆಗುತ್ತೆ ಅಂದರು ಎಸ್ ಅಧಿಕಾರದಲ್ಲಿ ಇದ್ದಾಗಲೇ ಯಡಿಯೂರಪ್ಪನವ್ರನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಅವ್ರನ್ನ ನಿರ್ಲಕ್ಷಿಸಿ ಬಿ ಜೆ ಪಿ ಪಕ್ಷವನ್ನು ಬಿಟ್ಟು ಸಾಗುವಂತೆ ಮಾಡಿದ್ರು ಈ ಲೆಕ್ಕಾಚಾರದಲ್ಲಿ ಆರ್ ಬಿ ತಿಮ್ಮಾಪುರ ಅವರು ಹೇಳಿದರು ಬಿ ಜೆ ಪಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ನಿರ್ಲಕ್ಷಿಸಿತು ನಿರ್ಲಕ್ಷಿಸಿತು ಆ ಮೂಲಕ ಬಿ ಜೆ ಪಿ ಸೋಲ್ತು ಇದೇ ನಿರ್ಲಕ್ಷ್ಯ ವಿಜಯೇಂದ್ರ ಅವರ ವಿಚಾರದಲ್ಲಿ ಆಗುತ್ತೆ ಅನ್ನೋದು ಆರ್ ಬಿ ತಿಮ್ಮಾಪುರ ಅವರ ಮಾತು ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರಿಗೆ ಆದಂಥ ಪರಿಸ್ಥಿತಿಯೇ ಬಿ ವೈ ವಿಜೇಂದ್ರ ಅವ್ರಿಗೆ ಆಗುತ್ತೆ ಅಂತ ಅದನ್ನ ನೆಗೆಟಿವ್ ಆಗಿ ಯಾಕೆ ತಗೋಬೇಕು ನಾವು ಪಾಸಿಟಿವ್ ಆಗಿ ತಗೋತೀವಿ ನಾವು ತಲೆ ಕೆಡ್ಸ್ಕೋಬೇಕು ನೀವು ಹೇಳ್ದಂಗೆ ಇದು ಪ್ರೀತಂ ಗೌಡ್ರ ದಾಟಿ ದೇವೇಗೌಡರು ಫ್ಯಾಮಿಲಿಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಪ್ರೀತಮ್ ಗೌಡ್ರು ಆರ್ ಬಿ ತಿಮ್ಮಾಪುರ ಹೇಳೋದಕ್ಕೆ ತಲೆ ಕೆಡ್ಸ್ಕೋತಾರ ಪ್ರೀತಮ್ ಗೌಡ್ರು ಎಸ್ ಅವ್ರು ಹೇಳ್ದಂಗೆ ಆಗಲಿ ಬಿಡಿ ಆರ್ ಬಿ ತಿಮ್ಮಾಪುರ ಅವರು ಹೇಳ್ದಂಗೆ ಬಿ ಎಸ್ ಯಡಿಯೂರಪ್ಪನವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದರು ವಿಜಯೇಂದ್ರ ಅವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಲಿ ಯಡಿಯೂರಪ್ಪ ಅವ್ರಿಗಾಗಿ ಪರಿಸ್ಥಿತಿ ತಾನೇ ಆಗೋದು ಆಗಲಿ ಬಿಡಿ ಬಿ ವೈ ವಿಜಯೇಂದ್ರ ಅವರು ಭವಿಷ್ಯದಲ್ಲಿ ಬಿ ಜೆ ಪಿಯಿಂದ ಮುಖ್ಯಮಂತ್ರಿಯ ಅಭ್ಯರ್ಥಿ ಈ ಮೂಲಕ ಪರೋಕ್ಷವಾಗಿ ಬಿ ವೈ ವಿಜಯೇಂದ್ರ ಪರವಾಗಿ ನಾವೆಲ್ಲ ಇದ್ದೀವಿ ಅನ್ನೋ ಸಂದೇಶವನ್ನು ಪ್ರೀತಮ್ ಗೌಡ್ರು ಸಾರಿದ್ದಾರೆ ಬಿ ಜೆ ಪಿಲಿ ಒಂದಷ್ಟು ಜನ ಅವರೇ ಸಿ ಟಿ ಅವರು ಯತ್ನಾಳ್ ಅವರು ಹಂಗೆ ಒಂದಷ್ಟು ಜನ ಅವ್ರನ್ನ ಕೆಣಕಕ್ಕೆ ಹೋಗಬಾರ್ದು ಆ ಜನ್ರೇಷನ್ ಬಿಟ್ಟು ನೆಕ್ಸ್ಟ್ ಸಾಲಲ್ಲಿ ಬರುವಂಥ ನಾಯಕರುಗಳಲ್ಲಿ ಯಾರು ತಂಟೆಗಾರು ಹೋಗಬಾರ್ದು ಅಂದರೆ ಪ್ರೀತಮ್ ಗೌಡ್ರು ಬಾಯಲ್ಲಿ ಕೆಣಕಕ್ಕೆ ಹೋಗ್ಬಾರ್ದು ಪ್ರೀತಮ್ ಗೌಡ್ರು ನೀವೇನು ಹೇಳಿ ತಲೆ ಕೆಟ್ಟಿಸ್ಕೊಳ್ಳಲ್ಲ ನೀವು ಹೇಳಿದ್ನಲ್ಲ ಪಾಸಿಟಿವ್ ಆಗಿ ತಗೊಂಡು ಹೋಯ್ತಾರೆ ಇದೀಗ ಆರ್ ಬಿ ತಿಂಬಾಪುರ ಅವರು ವಿಜೇಂದ್ರ ಅವ್ರಿಗೆ ಕೂಡ ಯಡಿಯೂರಪ್ಪ ಅವ್ರಿಗೆ ಆಗಿದ್ದ ಪರಿಸ್ಥಿತಿ ಆಗುತ್ತೆ ಅಂದರೆ ಒಳ್ಳೇದಲ್ವ ಆಗಲಿ ಬಿಡಿ ನಾಲ್ಕು ಸಲ ವಿಜಯಣ್ಣನೂ ಸಿ ಎಂ ಆಗಲಿ ಅನ್ನೋ ಅರ್ಥದಲ್ಲಿ ಹುಡುಗಿದ್ದಾರೆ ಲೋಕಸಭಾ ಚುನಾವಣೆಯ ಬಳಿಕ ಗೊತ್ತಾಗುತ್ತೆ ಹರಕೆ ಕುರಿ ಯಾರು ಅಂದರೆ ಕಾಂಗ್ರೆಸ್ ಅವರ ಅಥವಾ ಮತ್ತೊಬ್ಬರ ಅನ್ನೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ವಿರೋಧಿಸಿದರಲ್ಲಿ ವಿರೋಧಿಸಿದವರಲ್ಲಿ ಪ್ರೀತಂ ಗೌಡ್ರು ಕೂಡ ಒಬ್ಬರು ಆದ್ರೀಗ ವಿಜೇಂದ್ರ ಅವ್ರ ರಾಜ್ಯಾಧ್ಯಕ್ಷರಾದಮೇಲೆ ಅವೆಲ್ಲ ಉಫಿ ಏನು ಸಮಸ್ಯೆ ಇಲ್ಲ ವಿಜಯೇಂದ್ರ ಅವರು ಕುಮಾರಸ್ವಾಮಿ ಅವ್ರ ಮನೆಗಾರ ಹೋಗಲಿ ಬಿಡದಿ ತೋಟಕಾರ ಹೋಗಲಿ ನಾನು ಆಸನದಲ್ಲಿ ಕಾರ್ಯಕರ್ತನ ಕೆಲಸ ಮಾಡ್ತೀನಿ ರೀ ನಮ್ಮ ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೆ ನಾವು ಮಾಡ್ತೀವಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿಗೆ ಆಯ್ಕೆ ಮಾಡ್ತೀವಿ ಇದಷ್ಟೇ ನಮ್ಮ ಲೆಕ್ಕಾಚಾರ ಉಳ್ದಿದ್ದೆಲ್ಲ ಆಮೇಲೆ ಬಿ ಜೆ ಪಿಯಲ್ಲಿ ಒಂದಷ್ಟು ನಾಯಕರು ವಿಜಯೇಂದ್ರ ಅವರ ಕ್ಯಾಪ್ಟನ್ಸಿಯಲ್ಲಿ ಭವಿಷ್ಯವನ್ನು ನೋಡ್ತಾವ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ನೋಡ್ತಾವ್ರೆ ಅಥವಾ ಅದನ್ನು ಸಾಗಿ ಮುಂದೆ ಹೋಗಿ ನೋಡ್ತಾ ಇದ್ದಾರೆ ಸದ್ಯದ ರಾಜಕೀಯ ಪರಿಸ್ಥಿತಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಅನಿವಾರ್ಯತೆ ಆ ನಾಯಕರುಗಳಿಗೆ ಇಲ್ಲ ಅಂಥ ನಾಯಕರುಗಳಲ್ಲಿ ಪ್ರೀತಮ್ ಗೌಡರು ಇದ್ದಾರೆ ಎಸ್ ಯಾರೇನು ನೆಗೆಟಿವ್ ಆಗಿ ಹೇಳಿದ್ರು ಅದನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡುವಂಥ ಕೆಪಾಸಿಟಿ ವಿಜಯೇಂದ್ರ ಮತ್ತು ಅವರನ್ನು ಅವರ ಜೊತೆಗಿರುವಂಥಷ್ಟು ನಾಯಕರು ಪ್ರೀತಮ್ ಗೌಡರು ಸೇರಿದಂತೆ ಸಾಕಷ್ಟು ಜನರಿಗಿದೆ ಇದೀಗ ಹರ್ಕೆ ಕುರಿ ಯಾರು ಯಡಿಯೂರಪ್ಪವ್ರಿಗಾದ ಪರಿಸ್ಥಿತಿ ವಿಜಯೇಂದ್ರವ್ರಿಗೂ ಆಗಲಿ ಇದೆಲ್ಲವನ್ನು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ ಇದೆಲ್ಲದಕ್ಕೂ ಲೋಕಸಭಾ ಚುನಾವಣೆ ಉತ್ತರ ಕೊಡುತ್ತೆ ಅನ್ನೋದು ಅವ್ರ ಮಾತು ಏನಾಗುತ್ತೆ ಲೋಕಸಭಾ ಚುನಾವಣೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಗೆ ಎಷ್ಟು ಕಾಂಗ್ರೆಸ್ಗೆ ಎಷ್ಟು ನಿಮಾಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು